ಬ್ಯಾಂಕುಗಳಿಂದ ಒಂದು ರೂಪಾಯಿಯನ್ನ ಶೇಖರಣೆ ಮಾಡಿ 5 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿಗೆ ತಂದು, ಯಾರು ಕಾರ್ಮಿಕರ ಪರವಾಗಿದ್ದಾರೆ, ಯಾರು ರೈತ ಪರವಾಗಿದ್ದಾರೆ, ಇದನ್ನ ಗುರುತಿಸಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಪ್ರಾರ್ಥನೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ. ಕರ್ನಾಟಕವನ್ನ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು, ಯಾರೂ ಕೂಡ ಹಸಿವು ಮಲಗಬಾರದು. 2013 ಮೇ 13 ಅವತ್ತು ಜಗಜ್ಯೋತಿ ಬಸವಣ್ಣವರ ಜನ್ಮದಿನ. ಆ ಜನ್ಮದಿನದಂದು ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿಯಾದೆ. ನಾನು ಒಬ್ಬನೇ ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ನೇರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಕಟ್ಟಿರುವ ಸ್ಟೇಡಿಯಂನಲ್ಲಿ ವಿಧಾನಸೌಧಕ್ಕೆ ಹೋಗಿ ಅಧಿಕಾರಿಗಳ ಜೊತೆ ಮಾತನಾಡಿ 5 ಭಾಗ್ಯಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಅನ್ನ ಭಾಗ್ಯವೂ ಕೂಡ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಮನಮೋಹನ್ ಸಿಂಗ್ ರವರು ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. ಅವತ್ತು 3 ರೂಪಾಯಿಗೆ ಒಂದು ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ಫುಡ್ ಸೆಕ್ಯೂರಿಟಿ ಆಕ್ಟ್ ಮೂಲಕ ನಾನು 3 ರೂಪಾಯಿ ಇದ್ದದನ್ನ 1 ರೂಪಾಯಿಗೆ ಇಳಿಸಿದೆ. ಫಲಾನುಭವಿಗಳಿಂದ 1 ರೂಪಾಯಿಯನ್ನು ಶೇಖರಣೆ ಮಾಡಿ 5 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು, ಅದಾದ ಕೆಲವು ವರ್ಷಗಳ ನಂತರ 5 ಕೆಜಿ 1 ರೂಪಾಯಿ ತಗೊಳ್ಳದಿದ್ದರನ್ನು ಕೂಡ ಫ್ರೀಯಾಗಿ ಕೊಡಬೇಕು. ಯಾಕಂತಂದ್ರೆ ಕರ್ನಾಟಕವನ್ನ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು, ಯಾರೂ ಕೂಡ ಹಸಿವು ಮಲಗಬಾರದು. ಯಾರು ಹಸಿವು ಮಲಗಬಾರದು ಬಡವರು, ಕೇವಲ ಕೆಲವರು ಮಾತ್ರ. ಈ ರಾಜ್ಯದಲ್ಲಿ ಹೊಟ್ಟೆ ತುಂಬಿಸಿಕೊಳ್ತಕ್ಕಂಥ ಕೆಲಸ ಆಗಬಾರದು. ಯಾರಿಗೆ 2 ಊಟ ಇಲ್ಲ ಅವರೂ ಕೂಡ 2 ಊಟ ಮಾಡಲೇಬೇಕು ಅಂತೇಳಿ, ಯಾರ್ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ಅಂತ್ಯೋದಯ ಕಾರ್ಡ್ಗಳನ್ನು ಹೊಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ 5 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು, ಯಾರು ಕೂಡ 1 ರೂಪಾಯಿ ಕೊಡಬೇಕಾಗಿರಲಿಲ್ಲ. ಅದಾದ್ಮೇಲೆ 5 ಕೆಜಿಯಿಂದ 7 ಕೆಜಿಗೆ ಹೆಚ್ಚು ಮಾಡಿದೆ. 7 ಕೆಜಿ ಅಕ್ಕಿಯೂ ಕೂಡ 1 ರೂಪಾಯಿ ಕೊಡಬೇಕಾಗಿರಲಿಲ್ಲ. ನಾನು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಾಗ ಬಹಳ ಜನ ಕೂಕರ ಮಾತುಗಳನ್ನು ಆಡಿದ್ರು. ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟೆ ನಾನು, ಕೃಪಾರಪ್ಪ ನಾಗಮಾರಪಲ್ಲಿ ಅಂತೇಳಿ ಬಿಜೆಪಿ MLA ಇದ್ರು, ಅವ್ರು ಹೇಳಿದ್ರು, ಸಿದ್ದರಾಮಯ್ಯನವರೇ ನೀವು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟು ಉಚಿತವಾಗಿ ಅಕ್ಕಿ ಕೊಟ್ಟು ಬಡವರನ್ನು ಸೋಮಾರಿಗಳನ್ನಾಗಿ ಮಾಡಿದ್ರಿ, ಕಾರ್ಮಿಕರಿಗೆ ನಮ್ಗೆ ಯಾರು ಸಿಗ್ತಾ ಇಲ್ಲ ಅಂತ ಹೇಳಿ ವಿಧಾನಸಭೆಯಲ್ಲಿ ಮಾತನಾಡಿದ್ರು. ನಾನು ಅವ್ರಿಗೆ ಉತ್ತರ ಏನಂತ ಕೊಟ್ಟೆ ಅಂತಂದ್ರೆ, ಈ ದೇಶದಲ್ಲಿ ಕಾಯಕ ಮಾಡಿ ಜೀವನ ಮಾಡ್ತಕ್ಕಂಥವ್ರು ಬಡವರಾಗಿದ್ದಾರೆ. ಯಾರು ಆಹಾರದ ಉತ್ಪಾದನೆಯನ್ನ ಮಾಡ್ತಾರೆ ಅವರೆಲ್ಲರೂ ಕೂಡ ಕಾಯಕ ಜೀವಿಗಳು. ಈ ಕಾಯಕ ಜೀವಿಗಳು ಯಾವುದೇ
ಹಸಿದು ಮಲಗಬಾರದು. ನಾನು ಹೇಳಿದೆ ಅವರಿಗೆ, ಕೃಪಾದಪ್ಪ ನಾಗಮಾರ್ಪಲ್ಲಿ ಅವರಿಗೆ ಹೇಳಿದೆ, ನೋಡ್ರಿ ಅವ್ರನ್ನ ಸೋಮಾರಿಗಳು ಅಂತ ಹೇಳ್ಬೇಡಿ, ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬೇಡಿ. ಅವ್ರು ಕೆಲ್ಸಕ್ಕೆ ಬರದೇ ಹೋದ್ರೆ ಬೇಡ, ನೀವು ಕೆಲಸ ಮಾಡಿ, ನೀವೊಂದಷ್ಟು ದಿನ ಕೆಲಸ ಮಾಡಿ, ಅವರು ಒಬ್ಬೊಬ್ಬರ ಇಷ್ಟಗಳಲ್ಲಿ ಅಂತ ಹೇಳಿದೆ. ಇಲ್ಲಿವರೆಗೆ ಕೆಲಸ ಮಾಡಿ 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 ನೀವೆಲ್ಲರೂ ಕೂಡ ಆರಾಮವಾಗಿದ್ದೀರಿ. ನೀವು ಕೆಲಸ ಮಾಡ್ರಿ, ಹೋಗಿ ಆ ಬಡವರು ರಕ್ಷಿಸಿಕೊಳ್ಳಿ ಅಂತ ಹೇಳಿದೆ. ಅವ್ರಿಗೆ ಉಸಿರೇ ಇಲ್ಲದಾಯ್ತು, ಉಸಿರೇ ಇಲ್ಲದಾಯ್ತು. ನಾವು ಅನೇಕ ಭಾಗ್ಯಗಳನ್ನು ಕೊಟ್ಟರು ಕೂಡ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಶಾಲೆ ಭಾಗ್ಯ, ಪಶು ಭಾಗ್ಯ, ಶೂ ಭಾಗ್ಯ, ಇಂಥ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ನಾವು 2018 ಸೋಲ್ಬೇಕಾಯಿತು. ಯಾರು ವಿರೋಧ ಮಾಡಿದ್ರು ಅವರು ಅಧಿಕಾರ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ಈ ರಾಜ್ಯದಲ್ಲಿ. ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ, ಯಾರು ಬಡವರ ಪರವಾಗಿದ್ದಾರೆ, ಯಾರು ದಲಿತರ ಪರವಾಗಿದ್ದಾರೆ, ಯಾರು ಹಿಂದುಳಿದರ ಪರವಾಗಿದ್ದಾರೆ, ಯಾರು ಕಾರ್ಮಿಕರ ಪರವಾಗಿದ್ದಾರೆ, ಯಾರು ರೈತರ ಪರವಾಗಿದ್ದಾರೆ, ಇದನ್ನ ಗುರುತಿಸಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಪ್ರಾರ್ಥನೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ, ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ನಾವು ಜನಗಳಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು, ಸರ್ಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನು ಈಡೇರಿಸುತ್ತೇವೆ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಈ 5 ಕಾರ್ಯಕ್ರಮಗಳು. ಇದಕ್ಕೂ ಕೂಡ ವಿರೋಧ ಮಾಡುದು ನರೇಂದ್ರ ಮೋದಿ ಅವರೇ ರಾಜಸ್ಥಾನದಲ್ಲಿ ಹೇಳಿಕೆಯನ್ನು ಕೊಟ್ಟರು, ಈ 5 ಗ್ಯಾರಂಟಿಗಳೆಲ್ಲ ಜಾರಿಗೆ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ. ನೀವು ಅರ್ಥ ಮಾಡ್ಕೋಬೇಕು, ಆರ್ಥಿಕವಾಗಿ ದಿವಾಳಿಯಾಗುತ್ತದೆ. ನಾವು ಅಧಿಕಾರಕ್ಕೆ ಬಂದು 9 ತಿಂಗಳಾಯಿತು, ಈ 9 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ, 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಖಾಲಿಯಾಗಿಲ್ಲ, ಟ್ರೆಜರಿ ಖಾಲಿಯಾಗಿಲ್ಲ, ಆರ್ಥಿಕವಾಗಿ ದಿವಾಳಿ ಆಗಿಲ್ಲ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆ ಈ ಮಾತುಗಳನ್ನು ಹೇಳಿದ್ರು? ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡಾಗ ಕೂಡ ಇದೇ ಮಾತನ್ನು ಹೇಳಿದ್ರು. ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ನಾವು ಮನಮೋಹನ್ ಸಿಂಗ್ ಅವರು ಜಾರಿಗೆ ಕೊಟ್ಟಾಗ ಅವತ್ತು ಇದೇ ಮಾತನ್ನು ಹೇಳಿದ್ರು. ಇವರು ಇವತ್ತು ಡಿಫೆನ್ಸ್ ಮಿನಿಸ್ಟರ್ ಇದ್ದಾರಲ್ಲ, ಯಾರವರು ಡಿಫೆನ್ಸ್ ಮಿನಿಸ್ಟರ್? ರಾಜನಾಥ್ ಸಿಂಗ್ ಅವರು ಹೇಳಿದ್ರು, ನೀವು ಈ ಬಿಲ್ ಅನ್ನ ತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಕ್ರಿಯಲ್ ಜೋಕ್, ಕ್ರಿಯಲ್ ಜೋಕ್ ಅಂತ ಹೇಳಿದ್ರು. ಆಮೇಲೆ ಅವತ್ತು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾರಲ್ಲ ಯಾರವರು, ಮುರಳಿ ಮನೋಹರ್ ಜೋಶಿ ಹೇಳಿದ್ರು, ಇದು ವೋಟ್ ಗೆಟಿಂಗ್ ಬಿಲ್ ಅಂತ ಹೇಳಿದ್ರು. ಇದು ವೋಟ್ಸ್ ಗೆಟಿಂಗ್ ಬಿಲ್ ಅಂತ ಹೇಳಿದ್ರು. ಸುಷ್ಮಾ ಸ್ವರಾಜ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು, ಅವ್ರು ಹೇಳಿದ್ರು ಇದನ್ನ ತರಕೂಡುದು, ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತರಕೂಡುದು. ಇವತ್ತು ಅದೇ ದಿನ ಯಾರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ವಿರೋಧ ಮಾಡಿದ್ರು ಅದೇ ಜನ
ಇವತ್ತು ನಾವು 5 ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಹೆಚ್ಚಾಗಿ ಹೆಚ್ಚುವರಿಯಾಗಿ ಅಂತ ಹೇಳಿದಾಗ ಅದನ್ನು ವಿರೋಧ ಮಾಡಿದವರು ಇದೇ ಜನ ಅಂತ ತಿಳ್ಕೋಬೇಕು. ನರೇಂದ್ರ ಮೋದಿಯವರು ಫುಡ್ ಸೆಕ್ಯೂರಿಟಿ ಆದಾಗ ಪಾಸ್ ಆದಾಗ ಅವತ್ತು ಅವರು ಗುಜರಾತ್ನ ಮುಖ್ಯಮಂತ್ರಿ ಫುಡ್ ಸೆಕ್ಯೂರಿಟಿ ಆಕ್ಟ್ನ ಮುಖ್ಯಮಂತ್ರಿಯಾಗಿ ವಿರೋಧ ಮಾಡಿದ್ರು, ನರೇಗಾ ಯೋಜನೆಯನ್ನ ವಿರೋಧ ಮಾಡಿದ್ರು. ನೀವು ತಿಳ್ಕೋಬೇಕು ಇವನ್ನೆಲ್ಲ ಯಾರು ವಿರೋಧ ಮಾಡ್ತಾರೆ, ಯಾರು ನಿಮ್ ಪರವಾಗಿರ್ತಾರೆ, ಯಾರು ನಿಮಗೆ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಹಸಿವು ಮುಕ್ತ ಬಿಜೆಪಿಯವರು ಹೇಳ್ತಾರೆ ಭಾರತ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡುತ್ತೇವೆ, ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೇವೆ. ನಾವು ಬಿಜೆಪಿ ಮುಕ್ತ ಭಾರತ ಅಂತ ಹೇಳಲ್ಲ, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ಕಾಂಗ್ರೆಸ್ ಮುಕ್ತ, ನಾವು ಹೇಳುದು ಹಸಿವು ಮುಕ್ತ. ಯಾರು ನಿಮ್ ಪರವಾಗಿ ಯಾರಿದ್ದಾರೆ ಹೇಳಿ ನೋಡೋಣ. ನಾನು 5 ಕೆಜಿ ಅಕ್ಕಿ ಅಕ್ಕಿ ಅಂತ ಹೇಳಿರಲಿಲ್ಲ, ಆಹಾರ ಪದಾರ್ಥಗಳನ್ನು ಕೊಡ್ತೀನಿ ಹೆಚ್ಚುವರಿಯಾಗಿ. 7 ಕೆಜಿಯಿಂದ 5 ಕೆಜಿ ಇಳಿಸಿದ್ದಾರೆ, ಇನ್ನೂ 5 ಕೆಜಿಯನ್ನ ಕೊಡ್ತೇನೆ ಆಹಾರ ಪದಾರ್ಥಗಳನ್ನ ಅಂತ ಹೇಳಿದ್ದೆ. ಇವತ್ತು ಕೃತಿಕರ ಸಂಘದವರು ಕೂಡ ಹೇಳಿದ್ದಾರೆ ನಮಗೆ ಅಕ್ಕಿ ಕೊಡಿ 5 ಕೆಜಿ ಕೊಡಿ ಅಂತ. ನಾನು 5 ಕೆಜಿ ಕೊಡ್ತೀನಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿಲ್ಲ, ಆಹಾರ ಪದಾರ್ಥಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೆ, ಆಹಾರ ಪದಾರ್ಥಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಮುನಿಯಪ್ಪನವರು ಕೂಡ ಆಹಾರ ಪದಾರ್ಥಗಳನ್ನೇ ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ನಾವು ಎಕ್ಸ್ಟ್ರಾ 5 ಕೆಜಿ ಕೊಡ್ಲಿಕ್ಕೆ ತಯಾರಾಗಿದ್ದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನಾನೇ ಸ್ವತಃ ಅವ್ರ ಜೊತೆ ನಾನು ಮಾತಾಡಿದೆ, 2,29,000 ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಿತ್ತು, ನಾವು ಅಷ್ಟು ಕೊಡ್ತೀವಿ ಅಂತ ಹೇಳಿ 2,29,000 ಮೆಟ್ರಿಕ್ ಟನ್ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಕೊಡ್ಲಿಲ್ಲ, ಯಾಕೆ ಕೊಡ್ಲಿಲ್ಲ ಗೊತ್ತಾಯ್ತಾ ನಿಮಗೆ? ಮುನಿಯಪ್ಪನವರು ಹೋದ್ರು, ಡೆಲ್ಲಿಗೆ ಹೋಗಿದ್ರು, ಯಾರು ಗೋಯಲ್ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿದ್ರು, ಭೇಟಿ ಮಾಡಿ ಅಕ್ಕಿ ಕೊಡಿಸ್ರಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಅಕ್ಕಿ ಕೊಡಿಸಿ, ಪುಕ್ಕಟ್ಟೆ ಕೊಡಬೇಡಿ, ದುಡ್ಡು ಕೊಡ್ತೀವಿ, ನಮ್ಗೆ ಬೇಕಾದಷ್ಟು ಅಕ್ಕಿ ಕೊಡಿ ಒಪ್ಕೊಂಡು ಪಿಯೂಷ್ ಗೋಯಲ್ ಹೇಳಿದ್ರು ಅಂತ ಹೇಳಿ, ನರೇಂದ್ರ ಮೋದಿ ಅವರು ಹೇಳಿದ್ರು ಅಂತ ಹೇಳಿ, ಅಮಿತ್ ಶಾ ಹೇಳಿದ್ರು ಅಂತ ಹೇಳಿ ಒಪ್ಕೊಂಡು ಅಕ್ಕಿ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಬಡವರ ಪರವಾಗಿ ಇದ್ದಿದ್ರೆ, ದಲಿತರ ಪರವಾಗಿ ಇದ್ದಿದ್ರೆ, ಹಿಂದುಳಿದವರ ಪರವಾಗಿ ಇದ್ದಿದ್ರೆ, ರೈತರ ಪರವಾಗಿ ಇದ್ದಿದ್ರೆ ಅಕ್ಕಿ ಕೊಡ್ತಾ ಇದ್ರು. ಬುಕ್ಕಟೆ ಕೊಡ್ತಿದ್ರ 34 ರೂಪಾಯಿ 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, 5 ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಕೊಡಬೇಕು ನಾವು, 2,29,000 ಮೆಟ್ರಿಕ್ ಟನ್ ಅಕ್ಕಿಯನ್ನ ಕೊಡಿ, ರಾಜಕೀಯ ಮಾಡಿ ಅಕ್ಕಿ ಸಿಕ್ಬಾರ್ದಾಗ ಮಾಡಿಬಿಟ್ರು. ಫುಡ್ ಕಾರ್ಪೊರೇಷನ್ ಇಂಡಿಯಾದವರು ಪಿಯೂಷ್ ಗೋಯಲ್ ಅವರ ಮಾತು ಕೇಳಿ ಅಕ್ಕಿ ಕೊಡ್ಲಿಲ್ಲ. ಯಾರು ಕೊಡ್ಲಿಲ್ಲ? ಬಿಜೆಪಿ ಸರ್ಕಾರ ಕೊಡ್ಲಿಲ್ಲ. ಇದೆಲ್ಲ ತಿಳ್ಕೋಬೇಕು, ಬಿಜೆಪಿ ಸರ್ಕಾರ ಕೊಡ್ಲಿಲ್ಲ. ನಾವು ಕೊಟ್ಟ ಮಾತಂತೆ ನಡ್ಕೋಬೇಕು ಅಂತೇಳಿ 5 ಕೆಜಿ ಅಕ್ಕಿಗೆ ತಗಂತಕ್ಕಂತ 34 ರೂಪಾಯಿನಂತೆ ಪ್ರತಿಯೊಬ್ಬ ಫಲಾನುಭವಿಗೆ ನಾವು 5 ಕೆಜಿ 34 ರೂಪಾಯಿನಂತೆ 5 ಕೆಜಿಗೆ 170 ರೂಪಾಯಿ ಡಿಬಿಟಿ ಮೂಲಕ ಕೊಡ್ತಾ ಇದ್ದೀವಿ. ನೀವು ತಿಳ್ಕೋಬೇಕು, ನೀವೆಲ್ಲ ಗೊತ್ತಿದೆ, ಡಿಬಿಟಿ ಮೂಲಕ
170 ರೂಪಾಯಿ ಕೊಡ್ತೀವಿ. ಅಕ್ಕಿ ನಮಗ್ ಕೊಡಲ್ಲ ಅಂದ್ರು, ಸ್ಟಾಕ್ ಇಟ್ಕೊಂಡು ಕೊಡಲ್ಲ ಅಂತಂದ್ರು. ಪುಕ್ಕಟ್ಟೆ ಕೊಡಬೇಡಿ, ದುಡ್ಡು ಕೊಡ್ತೀವಿ ಕೊಡಿ ಅಂತಂದು ಕೊಡ್ಲಿಲ್ಲ. ನಿಮ್ಗೇನ್ ಕೋಪನೆ ಬರಲ್ವಾ? ಕೋಪ ಬರಲ್ವೇಂದ್ರೆ ನೀವೆಲ್ಲ ಬಡವರ ಪರವಾಗಿ ಇದೀರ, ಫಲಾನುಭವಿಯ ಪರವಾಗಿ ಇದೀರ? ಇದ್ದಿದ್ರೆ ಇದ್ರೆ ಯಾರು ಬಡವರಿಗೆ ಅಕ್ಕಿ ಕೊಡಬೇಡ, ಕೊಡ್ಲಿಕ್ಕೆ ಅಡ್ಡ ಬಂದ್ರು ಅವರನ್ನ ತಿರಸ್ಕಾರ ಮಾಡಿ ಮನೆ ಕಳಿಸ್ತಕ್ಕಂತ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಅವರಿಗೆ ಬುದ್ಧಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮಾಡ್ತೀರಾ? ಮಾಡ್ತೀರಾ? ಯಾರು ನಿಮ್ಮ ವೈರಿಗಳು? ಯಾರು ನಿಮ್ಮ ಪರವಾಗಿರೋರು? ಯಾರು ನಿಮ್ಮ ಹಿತ ಬಯಸಿರತಕ್ಕಂಥವ್ರು? ಯಾರು ನಿಮಗೆ ಅಪೌಷ್ಟಿಕತೆಯಿಂದ ಹೊರಗಡೆ ಬರಬೇಕು ಅಂತೇಳಿ, ಹಸಿವು ಮತ್ತು ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಮಾಡ್ತಕ್ಕಂಥವ್ರು ಯಾರು? ಇದು ನಿಮ್ಮ ನಿಮ್ಮ ತಲೆಯಲ್ಲಿ ಇರಬೇಕು. ನೀವೆಲ್ಲರೂ ಕೂಡ ಬಡವರ ಪರವಾಗಿದ್ದೀರಿ ಅಂತೇಳಿ ನಾನು ಕಂಡಿದ್ದೀನಿ. ಬಡವರು ಯಾರು ಹಸಿವಿನಿಂದ ನರಳುತ್ತಾ ಇದ್ದಾರೆ ಅವ್ರ ಪರವಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಅದರಿಂದ ನೀವು ಈ ದಶಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ದಶಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ 10 ವರ್ಷ ಆಯ್ತು. ಇದನ್ನು ಯಾರು ನಿಲ್ಸಕ್ ಸಾಧ್ಯ ಆಗಲ್ಲ. ಬಿಜೆಪಿ ಅವರು ಹೇಳ್ತಾರೆ ನಾವು ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಶುರು ಮಾಡಿದ್ದು COVID-19 ಬಂದ ಮೇಲೆ. ಅಲ್ಲಿವರೆಗೆ ನಾವೇ ಕೊಡ್ತಾ ಇದ್ದದ್ದು, ನರೇಂದ್ರ ಮೋದಿ ಅವರು ಕೊಡ್ತಾ ಇರಲಿಲ್ಲ. ಈಗ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾಗಿ ವಿರೋಧ ಮಾಡಿದ್ರು, ಈಗ ಬಡವರ ಬಗ್ಗೆ ಮಾತಾಡ್ತಾರೆ. ಇದೇ ಗ್ಯಾರಂಟಿಗಳನ್ನು ಕೂಡ ವಿರೋಧ ಮಾಡಿದ್ರು. ಈಗ ನಮ್ಮ ಗ್ಯಾರಂಟಿನೇ ಕದಿಬಿಟ್ಟಿದ್ದಾರೆ. ಮೋದಿ ಗ್ಯಾರಂಟಿ ಯಾರು ವಿರೋಧ ಮಾಡಿದ್ರು ಅವರೇ ಈಗ ಮೋದಿ ಗ್ಯಾರಂಟಿ. ಯಾಕಂತಂದ್ರೆ ಬಡವರು ಓಟ್ ಬೇಕಲ್ಲ, ದಲಿತರು ಓಟ್ ಬೇಕಲ್ಲ, ಹಿಂದುಳಿದವರು ಓಟ್ ಬೇಕಲ್ಲ, ಅಲ್ಪಸಂಖ್ಯಾತರು ಓಟ್ ಬೇಕಲ್ಲ, ಕಾರ್ಮಿಕರು ಓಟ್ ಬೇಕಲ್ಲ, ಮಹಿಳೆಯರು ಓಟ್ ಬೇಕಲ್ಲ. ಇವತ್ತು ಮಹಿಳೆಯರಿಗೆ ಶಕ್ತಿ ತುಂಬಲಿಕ್ಕೋಸ್ಕರ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ಕೊಟ್ಟಿದ್ದೀವಿ. ಗೃಹ ಜ್ಯೋತಿ ಯೋಜನೆಯನ್ನು ಜಾರಿಗೆ ಕೊಟ್ಟಿದ್ದೀವಿ. ಯುವಕ ಯುವತಿಯರಿಗೆ ಉದ್ಯೋಗ ಪಠ್ಯವನ್ನು ಕೊಡತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಬಂದಿದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಿದ್ದೀವಿ. ಅವ್ರು ಮಾಡಿದ್ರ ಬಿಜೆಪಿಯವರು ಯಾವತ್ತಾರು ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ರ? ನಾನು 7 ಕೆಜಿಯಿಂದ 5 ಕೆಜಿ ಗಳಿಸಿದವ್ರು ಯಾರು? ನೀವು ಯೋಚನೆ ಮಾಡಿ, 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೆ, ಅದನ್ನ 5 ಕೆಜಿ ಗಳಿಸಿದವ್ರು ಯಾರು? ಇದೇ ಯಡಿಯೂರಪ್ಪ, ಇದೇ ಬಸವರಾಜ ಬೊಮ್ಮಾಯಿ. ನಾನು ಹೇಳಿದೆ ಬಸವರಾಜ ಬೊಮ್ಮಾಯಿಗೆ ಅದ ವಿಧಾನಸಭೆಯಲ್ಲಿ, ಏ ಬಡವರು ಹೊಟ್ಟೆ ಮೇಲೆ ಹೊಡೆಯತಕ್ಕಂಥ ಕೆಲಸ ಮಾಡಬೇಡಿ, ನಾನು 7 ಕೆಜಿ ಅಕ್ಕಿ ಕೊಡ್ತೀನಿ, ಆ 7 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ರಿ ಅಂತ ಹೇಳಿ ಎಷ್ಟು ಸಾರಿ ಬಡ್ಕೊಂಡ್ರು ಕೂಡ ಕಿವಿಗಾಕಳಿಲ್ಲ. ಇಂಥವ್ರ ತಿರಸ್ಕಾರ ಮಾಡ್ಬೇಕ ಬೇಡ? ಇದೇಳಿ ಆಮೇಲೆ ಈ ವಿತರಕರು ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಆ ಬೇಡಿಕೆ ಏನಪ್ಪ ಅಂತಂದ್ರೆ, ಈಗ 1 ರೂಪಾಯಿ 24 ಪೈಸೆ ಕಮಿಷನ್ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ಮುನಿಯಪ್ಪನವರು ಒತ್ತಾಯ ಮಾಡಿ ಕೊಡ್ಲೇಬೇಕು, ಕನಿಷ್ಠ 1 ರೂಪಾಯಿ 50 ಪೈಸೆ ಕೊಡ್ಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.